ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಅಮ್ಮ ಮನೆಗೆ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ಸಡನ್ನಾಗಿ ಬಂದಿದ್ದೀವಿ. ಇವಾಗ ಬರಬೇಕು ಅನ್ನೋ ಇದಿರಲಿಲ್ಲ, ಮಕ್ಕಳಿಗೆ ಸ್ಕೂಲು ಕೆಲಸಗಳೆಲ್ಲ ಇರೋ ಕಾರಣ. ಬಟ್ ಆದರೂ ಕೂಡ ಅದು ಫ್ರೀ ಮಾಡ್ಕೊಂಡು ಬಂದ್ವಿ. ಸಾಟರ್ಡೆ ಮಕ್ಕಳಿಗೆ ಲೀವ್ ಇದೆಯಲ್ಲ, ಹಾಗಾಗಿ ಅವ್ರನ್ನ ಕರ್ಕೊಂಡು ಅಮ್ಮ ಮನೆಗೆ ಬಂದಿದ್ದೀನಿ. ಯಾಕೆ ಬಂದಿದ್ದೀನಿ ಅಂತ ಬನ್ನಿ ತೋರಿಸಿ. ನಾನು ಬನ್ನಿ ಬನ್ನಿ ನೋಡಿ, ನಾವು ಇವನು ನೋಡೋಕ್ಕೋಸ್ಕರ ಓಡಿ ಓಡಿ ಬಂದ್ವಿ ಮನೆಗೆ, ಅಮ್ಮ ಮನೆಗೆ. ನೋಡಿ ಎಷ್ಟು ಚೆನ್ನಾಗಿದ್ದಾನೆ, ಆಟ ಆಡ್ತಾ ಇದ್ದಾನೆ ನೋಡಿ ನೋಡಿ. ಅವನು ನೋಡೋಕ್ಕೋಸ್ಕರ ನಾವು ಬಂದಿದ್ದು. ಅವನ ಜೊತೆ ಇನ್ನೊಂದು ನಾಯಿ ಕೂಡ ತಂದು ಸಾಕೊಂಡಿದ್ದಾರೆ ನೋಡಿ. ಅವಳು ರಾಣಿ, ಅದು ಗರ್ಲು, ಇವನು ಲಿಯೋ. ಲಿಯೋ ಅಂತ ಹೆಸರಿಟ್ಟಿರೋದು. ಇವನು ಬಾಯ್, ಇವನು ನೋಡಿ ನೋಡಿ ಎಷ್ಟು ಕ್ಯೂಟಾಗಿದ್ದಾನೆ ಅಂತ. ಇವನು ಇವಾಗ 1 ತಿಂಗಳು ಬೇಬಿ. ಸೊ ಇವನು ಇವಾಗ ಈ ರೀತಿ ಬೇಬಿಯಾಗಿರುವಾಗಲೇ ಆಟ ಆಡೋದಕ್ಕೆ ಚೆನ್ನಾಗಿರುತ್ತೆ. ಮತ್ತು 5-6 ತಿಂಗಳು ಆದ ಕೂಡಲೆಲ್ಲ ದೊಡ್ಡದವನಾಗ್ಬಿಡ್ತಾನೆ, ಆವಾಗ ನಮಗೆ ಆಟ ಆಡೋದಕ್ಕೆ ಆಗಲ್ಲ. ಹಾಗಾಗಿ ಚಿಕ್ಕದಿರುವಾಗ ಇವನ್ನ ಸ್ವಲ್ಪ ಆಟ ಆಡ್ಸೋಣ ಅಂತೇಳಿ ಬೇಗ ಬಂದ್ವಿ ನಾವು. ಬೆಳಿಗ್ಗೆನೇ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾವು ಅಮ್ಮ ಮನೆಗೆ ಬಂದ್ವಿ ನೋಡಿ. ಮಕ್ಕಳಂತೂ ಸುಮ್ಮನೆ ಇರ್ತಾನೆ ಇರಲಿಲ್ಲ, ಹೋಗೋಣ 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 ಅಂತೇಳಿ ಆಟ ಮಾಡ್ತಾಯಿದ್ರು. ಸೊ ಹಾಗಾಗಿ ಕರ್ಕೊಂಡು ಬಂದಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದ್ದಾನೆ ಆಟ ಆಡ್ತಾ ಇದ್ದಾನೆ. ಲಿಯೋ ಬಾಬಾ, ಲಿಯೋ ಏಯ್ 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 ನೋಡಿ, ಅವನು ಹೋಗ್ಬಿಟ್ಟು ಮಣ್ಣು ಎಲ್ಲ ತಿನ್ನೋದಕ್ಕೆ ನೋಡೋದು. ಮಣ್ಣು ಮಣ್ಣು ತಿಂತೆ ಈಗಲೇ ನೀನು ಮಣ್ಣು. ಅಲ್ಲಿ ಬಂದಿದೆ ನೋಡಿ, ಎಷ್ಟೊಂದು ಅಲ್ಲಿ ಬಂದಿದೆ ಅಂತ. ಅವ್ನು ಮಣ್ಣು ತಿಂತಾ ಇರಲಿಲ್ಲ, ಅಲ್ಲಿ ಹೋಗ್ಬಿಟ್ಟೇನೋ ಹುಡುಕ್ತಾ ಇದ್ದ. ನನ್ನ ಮಗಳು ಎತ್ಕೊಂಡು ಬಾಯಿಲ್ಲ ಒರೆಸ್ತಾ ಇದ್ದಲ್ಲ ಅದ್ರದ್ದು ನೋಡಿ ನೋಡಿ. ನಮ್ಮ ಅಮ್ಮ ಹತ್ರ ಆಟ ಆಡ್ತಾ ಇದ್ದಾರೆ. ನೋಡಿ ನನ್ನ ಮಗಳವನ್ನ ಜೋಕಾಲಿನಲ್ಲಿ ಇಟ್ಕೊಂಡು ಆಡಿಸ್ತಾ ಇದ್ದಾಳೆ ನೋಡಿದ್ರಾ. ಜೋಕಾಲಿಲೆಲ್ಲ ಆಟ ಆಡ್ತಾ ಇದ್ದಾನೆ. ಲಿಯೋ, ಜೋಜೋ, ಜೋಜೋ, ಲಿಯೋ, ಜೋಜೋ, ಅವಿ ಆಡ್ತಾ ಇದೀಯಾ ನೋಡಿಲಿ. ಜೋಜೋ ಲಾಲಿ, ಜೋಜೋ ಲಾಲಿ, ಯಾರಿದು? ಇದು ಲಿಯೋ ಬಂಗಾರಿಯಾನೋ? ಇದು ಲಿಯೋ ಬಂಗಾರಿನಾ ನೋಡಿಲಿ. ಲಿಯೋ, ನಾವು ಅವನಿಗೆ ಲಿಯೋ ಅಂತ ಹೆಸರಿಟ್ಟಿದ್ದೀವಿ. ಎಷ್ಟು ಚೆನ್ನಾಗಿದೆ ಅಲ್ಲ, ಕ್ಯೂಟಾಗಿದೆ ನೋಡಿರಿ. ಸಿರಿ ಏನಿಲ್ಲಿ, ಅವನು ಎತ್ಕೋ, ಅವ್ನು ಎತ್ಕೋ ನೋಡು. ಏ ಲಿಯೋ, ಲಿಯೋ, ಲಿಯೋ ಬೇಬಿ ನೋಡಿಲ್ಲಿ. ಲಿಯೋ ಬೇಬಿ ನೋಡಿ, ಮುಖ ಮುಚ್ಕೊಳ್ತಾ ಇದ್ದಾನೆ. ಲಿಯೋ ಬೇಬಿ ಮುಖ ಮುಚ್ಕೊಳ್ತಾ ಇದ್ದಾನೆ. ನನ್ನ ಮಗ ನೋಡಿ, ಎಲ್ಲಿ ಬೇಕಲ್ಲಿ ಕುತ್ಕೊಂಡೆಲ್ಲ ಬರಿತಾ ಇದ್ದಾನೆ. ಅಜ್ಜಿ ಮನೆಗೆ ಬಂದಮೇಲೆ ಅವನಿಗೆ 1-2-3 ಎಲ್ಲ ಬರಿಬೇಕು ಅಂತ ಅನಿಸ್ತು ಅನಿಸುತ್ತೆ. ಕುತ್ಕೊಂಡು 1-2-3 ಎಲ್ಲ ಬರಿತಾ ಇದ್ದಾನೆ. ಹಾಂ ಹಾಂ ನೋಡಿ, ಏನೋ ನೋಡ್ತಾ ಇದ್ದೆ ನೋಡಿ, ಅವಳು ಏನೋ ಹೇಳ್ತಾ ಇದ್ದಾಳೆ ನೋಡ್ತಾ ಇದ್ದೆ ನೋಡಿ. ಲಿಯೋ ಬೇಬಿ ಫ್ರೆಂಡ್ ಅದು ಫ್ರೆಂಡ್ ನೋಡಿ. ರಾಣಿ, ರಾಣಿ ಬದಲು ಫ್ರೆಂಡ್ ಬದಲು, ಅವನ ಜೊತೆ ಆಟ ಆಡೋದು ಈಗ ಅವನು ನೋಡಿ. ಆಹಾ, ಇಬ್ರು ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ಗೊತ್ತಾ. ಅವಳು ಈಗ 2 ತಿಂಗಳಾಗಿರ್ಬೇಕು, ಅವನು ಮಾತ್ರ 1 ತಿಂಗಳು ಬೇಬಿ ನೋಡಿ. ಇಬ್ರು ಯಾವ ರೀತಿ ಆಟ ಆಡ್ತಾರೆ ಅಂದರೆ, ಕಚ್ಕೊ ಕಚ್ಕೊಂಡು ಆಟ ಆಡ್ತಾರೆ. ಇವನೋಗಿ ಅವಳನ್ನ ಕಚ್ಚೋದು, ಅವಳೋಗಿ ಇವನನ್ನ ಕಚ್ಚೋದು, ಇದೇನೆ ಇವ್ರ ಆಟ. ಹಾಂ, ಈಗ ಸ್ಟಾರ್ಟ್ ಮಾಡಿದ್ರು ಗಲಾಟೆ. ಒಬ್ರಿಗೊಬ್ರು ಓ ಊ ಅಂತಾರೆ. ನೋಡಿದ್ರಾ, ಇವ್ರು ಇಲ್ಲೇ ಆಟ ಆಡ್ತಾ ಇದ್ರು, ಹೋಗ್ತಾ 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 ಎಲ್ಲಿಗೆ ಹೋಗ್ತಾ ಇದ್ದಾರೆ, ರೋಡಿಗೆ ಹೋಗ್ತಾರೋ ಏನೋ ಗೊತ್ತಿಲ್ಲ. ಬನ್ನಿ ಬನ್ನಿ, ಇಬ್ರು ಇಲ್ಲಿ ಬನ್ನಿ. ಲಿಯೋ ಬಾ, ಲಿಯೋ ರಾಣಿ ಬಾ ನೋಡಿ. ನಮ್ಮಅಮ್ಮ ಇಲ್ಲೆಲ್ಲ ಗಿಡಗಳನ್ನ ಹಾಕಿದ್ದಾರೆ. ರೋಸ್ ಗಿಡಗಳಿದೆ, ಮತ್ತೆ ಕೆಲವೊಂದು ಶೋ ಗಿಡಗಳಿದೆ, ಕನಕಾಂಬ್ರ ಇದೆ, ಮತ್ತೆ ಹೀಗೆ ಕೆಲವೊಂದು ಗಿಡಗಳು ಹಾಕಿದ್ದಾರೆ. ಅದ್ರ ಜೊತೆಗೆ ತರಕಾರಿಗಳನ್ನು ಕೂಡ ಹಾಕಿದ್ದಾರೆ. ನಾನು ನಿಮಗೆ ಒಂದೊಂದೇ ತೋರಿಸ್ತಾ ಬರ್ತೀನಿ ಬನ್ನಿ. ಇವಾಗ ಈ ಸೈಡಲ್ಲಿ ಇದೆಯಲ್ವಾ, ಇದು ವಿಳ್ಯದೆಲೆ.
ಇದನ್ನು ನೋಡಿ ಈ ರೀತಿ ಪಿಲ್ಲೋಗೆ ಹಬ್ಸ್ತಾ ಇದ್ದಾರೆ. ಇಲ್ಲಿ ನಾಟಿ ಮತ್ತು ಫಾರಮ್ ಎರಡೂ ವಿಳ್ಯದೆಲೆ ಇದೆ, ತುಂಬಾ ಚೆನ್ನಾಗಿದೆ. ಮತ್ತು ವಿಳ್ಯದೆಲೆ ಖಾರ ಖಾರವಾಗಿದೆ. ನಾಟಿ ಅಂತೂ ನಾವು ತಿಂದು ನೋಡಿದ್ವಿ. ಮತ್ತು ಇಲ್ಲೆಲ್ಲ ಮೆಣಸಿಕಾಯಿ ಹಾಕಿದ್ದಾರೆ. ಇಲ್ಲಿ ಎಲ್ಲ ರೀತಿ ಮೆಣಸಿಕಾಯಿನೂ ಇದೆ, ಸ್ವಲ್ಪ ದಪ್ಪ ಮೆಣಸಿಕಾಯಿನೂ ಇದೆ, ಕಾಂದಾರಿ ಮೆಣಸಿಕಾಯಿ ಇದೆ. ಹಾಗೆ ಯಾವ್ಯಾವ ಮೆಣಸಿಕಾಯಿದು ಬೀಜಗಳು ಸಿಗುತ್ತೆ ಅದನ್ನೆಲ್ಲ ಹಾಕಿದ್ದಾರೆ. ಮತ್ತು ಬದನೆಕಾಯಿ, ಹೀರೆಕಾಯಿ ಈ ರೀತಿ ಕೆಲವೊಂದನ್ನೆಲ್ಲ ಹಾಕಿದ್ದಾರೆ ನಮ್ಮಮ್ಮ ಇಲ್ಲಿ ನೋಡಿ. ಅಲ್ಲಿ ಸೌತೆಕಾಯಿ ಇದೆ, ಮತ್ತು ಪಯರ್ ಅಂತ ಹೇಳ್ತಾರಲ್ವ ಅಲಸಂದೆ ಕಾಯಿ ಉದ್ದದಕ್ಕೆ ಬರ್ತಾರಲ್ಲ ಅದನ್ನೆಲ್ಲ ಹಾಕಿದ್ದಾರೆ. ಇದು ಟೊಮೆಟೊ ನೋಡಿ. ಇದು ಬಂದುಬಿಟ್ಟು ಹಾಗಲಕಾಯಿ, ನಾಟಿ ಹಾಗಲಕಾಯಿ ಬರುತ್ತಲ್ವ ವೈಟ್ ಕಲರು, ಅದನ್ನು ಹಾಕಿರೋದು. ಆಗಲೇ ಒಂದು 4-5 ಹಾಗಲಕಾಯಿ ಬಿಟ್ಟಿತ್ತು, ಎಲ್ಲನೂ ಕಿತ್ಕೊಂಡು ಬಂದೀವಿ ನೋಡಿ. ಇಲ್ಲೆಲ್ಲ ಹಾಗಲಕಾಯಿ, ಬದನೆಕಾಯಿ, ಏನೇನೋ ಬೆಳೆಯೋಕ್ಕಾಗುತ್ತೆ ಅದನ್ನೆಲ್ಲ ಹಾಕಿದ್ದಾರೆ. ಇದು ಮನಿ ಪ್ಲ್ಯಾಂಟು, ಈ ಕಡೆ ಒಂದು ಪಿಲ್ಲರ್ ಇದೆಯಲ್ವ ಸೊ ಆ ಪಿಲ್ಲರ್ಗೆ ಮನಿ ಪ್ಲ್ಯಾಂಟ್ ಇಟ್ಟಿದ್ದಾರೆ. ಇಲ್ಲೆಲ್ಲ ಮತ್ತು ಇಲ್ಲೂ ಕೂಡ ಮೆಣಸಿಕಾಯಿ ಮತ್ತು ರೋಸ್ ಗಿಡ ಇರೋ ಥರ ಇರೋವಂಥ ರೋ ಗಿಡಗಳನ್ನ ಕೆಲವೊಂದನ್ನು ಹಾಕ್ಕೊಂಡಿದ್ದಾರೆ. ಬನ್ನಿ ತೋರಿಸಿ ನಾನು ನಿಮಗೆ ಪಯರು, ಕೆಳಗಡೆ ಬಂದೆ ನಾನು ಇವಾಗ ನೋಡಿ. ಇಲ್ಲಿದೆ ಪಯರ್ ಅಂದರೆ ಅಲಸಂದೆ ಕಾಯಿ ನೋಡಿದರೆ. ಪಲ್ಯ ಮಾಡೋದಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸಾಂಬಾರು ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ಇಷ್ಟ ಬಂದಿದೆ. ಆಗಲೇ ಒಂದು 4-5 ಸಲ ಒಂದೊಂದು ಕೆ ಜಿಯಷ್ಟು ನಮಗೆ ಅಲಸಂದೆ ಕಾಯಿ ಸಿಕ್ಕಿತ್ತು. ಸೊ ಇವಾಗ ಮತ್ತೆ ನೆಕ್ಸ್ಟು ಆಗ್ತಾಯಿದೆ ಇಲ್ಲ, ಇನ್ನೂ ಸ್ವಲ್ಪ ಬಲಿಬೇಕು ನೋಡಿ. ಸೌತೆಕಾಯಿ ತರೋದಕ್ಕೆಲ್ಲ ನಮ್ಮಮ್ಮ ಕವರ್ ಕಟ್ಟಿದ್ದಾರೆ. ಹೀರೆಕಾಯಿ ಇದೆ. ಇದು ಬಂದುಬಿಟ್ಟು ಕ್ರಿಸ್ಮಸ್ ಟ್ರೀ, ಮನೆ ಮುಂದೆ ಹಾಕಿರೋದು. ಹಾಕಿದಾಗ ಚಿಕ್ಕದಾಗಿತ್ತು, ಇವಾಗ ತುಂಬಾ ದೊಡ್ಡದಾಗಿದೆ. ಇದೆಲ್ಲ ಏಲಕ್ಕಿ ಬಾಳೆಹಣ್ಣು ನೋಡಿ, ಇಲ್ಲೆಲ್ಲ ಏಲಕ್ಕಿ ಹಾಕಿದ್ದಾರೆ ನಮ್ಮಮ್ಮ. ಬನ್ನಿ ಅಲ್ಲೂ ಕೂಡ ಕೆಲವೊಂದಷ್ಟು ಫ್ರೂಟ್ಸು ಅದು ಇದೆಲ್ಲ ಹಾಕಿ ಕಡೆ ಬಂತಂದರೆ ಇಲ್ಲೊಂದಷ್ಟು ಫ್ರೂಟ್ಸು ಮತ್ತು ಗಿಡಗಳನ್ನೆಲ್ಲ ಹಾಕಿದ್ದಾರೆ. ಬನ್ನಿ ನಾನು ನಿಮಗೆ ತೋರಿಸಿ, ಇದು ರೋಡ್ ಸೈಡಲ್ಲಿ ಇರೋದು, ಈ ಕಡೆ ಸ್ವಲ್ಪ ಇದೆ ಬನ್ನಿ ನೋಡೋಣ. ನೋಡಿ ಕರ್ಬೇವಿನ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ, ಇನ್ನು ದೊಡ್ಡದಾಗಬೇಕು. ಮತ್ತು ಇದು ಇಲ್ಲೂ ಕೂಡ ಬದನೆಕಾಯಿ ಗಿಡ ಹಾಕಿದ್ದಾರೆ. ಮತ್ತು ಇಲ್ಲೂ ಕೂಡ ಬದನೆಕಾಯಿ ಬಿಟ್ಟಿದೆ ನೋಡಿ, ಕವರ್ ಹಾಕಿಟ್ಟಿದ್ದಾರೆ ನಮ್ಮಮ್ಮ ಹುಳ ಆಗದೆ ಇರಲಿ ಅಂತ. ಮತ್ತು ಇದು ಬಂದುಬಿಟ್ಟು ಫ್ಯಾಷನ್ ಫ್ರೂಟ್, ಅದ್ರ ಗಿಡ ಕೂಡ ಹಾಕಿದ್ದೀವಿ. ಇನ್ನೂ ಹಣ್ಣು ಬಿಟ್ಟಿಲ್ಲ ಇದರಲ್ಲಿ, ಬಿಡಬೇಕು. ಇವಾಗಷ್ಟೇ ಚೆನ್ನಾಗಿ ಬೆಳೀತಾ ಇದೆ, ಬೆಳೆದ ನಂತರ ಅದರಲ್ಲಿ ಕೂಡ ಫ್ಯಾಷನ್ ಫ್ರೂಟ್ನ ಬಿಡುತ್ತೆ. ಇದೆಲ್ಲ ಬದನೆಕಾಯಿ, ಎಲ್ಲದಕ್ಕೂ ಕೂಡ ಕವರ್ ಕಟ್ಟಿ ಇಟ್ಟಿದ್ದಾರೆ ನೋಡಿ. ನೋಡಿ ಇಲ್ಲಿ ಒಂದಿದೆ, ಇದು ರಾಮ್ಪಲ್ ದಣ್ಣ ಅಂತೇಳಿ ಬರುತ್ತಲ್ವಾ, ಸೊ ಅದರದ್ದು ಮರ ಇದು, ಅದು ಕೂಡ ದೊಡ್ಡದಾಗಿದೆ. ಇನ್ನು ಸ್ವಲ್ಪ ದಿವಸದಲ್ಲಿ ಅದು ಕೂಡ ಹಣ್ಣನ್ನು ಬಿಡುತ್ತೆ. ಮತ್ತು ಇಲ್ಲೂ ಕೂಡ ಮೆಣಸಿಕಾಯಿ ಹಾಕಿದ್ದಾರೆ ನೋಡಿ, ನಿಮಗೆ ಇಲ್ಲಿ ತೋರಿಸ್ತೀನಿ. ವೈಟ್ ಕಾಂದಾರಿ ಮೆಣಸಿಕಾಯಿ, ಇದು ನಾನು ಮಂಗಳೂರಿಂದ ತೊಗೊಂಬಂದಿದ್ದೆ, ಅದು ಸ್ವಲ್ಪ ಕೊಟ್ಟೆ ನಮ್ಮ ಮಮ್ಮಿಗೆ, ಅದು ಕೂಡ ಹಾಕಿದ್ದಾರೆ ನಮ್ಮ ಮಮ್ಮಿ. ಮತ್ತು ಇದೆಲ್ಲ ಏಲಕ್ಕಿ ಬಾಳೆಕಾಯಿ, ತುಂಬ ಹಾಕಿದ್ದಾರೆ ಏಲಕ್ಕಿ ಬಾಳೆಕಾಯಿನ. ಇದು ಬಂದುಬಿಟ್ಟು ಗೆಣಸು, ಇದೆಲ್ಲ ಗೆಣಸು, ಇದು ಕಾಚಿಲು ಅಂತ ಹೇಳ್ತಾರಲ್ಲ ಸೊ ಆ ಥರ ಇರುತ್ತೆ ಗೆಣಸದು, ಮರಗೆಣಸು. ಮತ್ತು ನೋಡಿ ಇದು ಕೂಡ ಎಲ್ಲ ಮರಗೆಣಸು, ಎಲ್ಲ ಗೆಣಸೆಲ್ಲ ಕೆಳಗಡೆ ಇರುತ್ತೆ, ಮೇಲೆ ಮಾತ್ರ ಗಿಡ ಇರೋದು. ಬೆಳೆದ ನಂತರ ನಾವು ಇದನ್ನು ಗೆಣಸನ್ನ ಕಿತ್ತು ನಾವು ಅದನ್ನು ಊಟಕ್ಕೆ ಉಪಯೋಗಿಸ್ಬೋದು. ರೋಡಿಂದ ಇನ್ನೊಂದು ಸೈಡಲ್ಲಿದೆ, ಅಲ್ಲೂ ಏನೇನು ಹಾಕಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಇದೇ ರೋಡು, ಸೊ ಆ ಕಡೆ ಸೈಡಲ್ಲಿ ಏನೇನು ಹಾಕಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ದೆ. ಮತ್ತು ಇವಾಗ ಈ ಸೈಡಲ್ಲಿ ಏನು ಹಾಕಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಇಲ್ಲೇನು ಅಷ್ಟೊಂದು ಏನು ಹಾಕಲಿಲ್ಲ, ಇಲ್ಲೂ ಕೂಡ ಸ್ವಲ್ಪ ಮರಗೆಣಸು ಮತ್ತು ಪಪ್ಪಾಯ ಇದೆ ನೋಡಿ ಇಲ್ಲಿ. ಇದು ಬಂದುಬಿಟ್ಟು ಬಟರ್ಫ್ರೂಟ್ ಗಿಡಗಳು ತುಂಬಾ ಹಾಕಿದ್ದಾರೆ, ತೋಟ ಫುಲ್ಲು ಇದೆ, ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಇದು ರೋಡ್ ಸೈಡಲ್ಲಿ ಒಂದು ಇರಲಿ ಅಂತ ಇಲ್ಲೊಂದು ಹಾಕಿದ್ದಾರೆ ನೋಡಿದ್ರಾ. ಇದು ಇದೇ ಬೋರ್ ತೆಗ್ದಿದ್ದೀವಲ್ವ ಅದರದ್ದು ಮಿಷಿನ್. ಮನೆ ನೋಡಿ ಅಲ್ಲಿದೆ ನಮ್ಮ ಮನೆ, ಮಕ್ಕಳೆಲ್ಲರೂ ಬಂದಿದ್ದಾರೆ ಕುತ್ಕೊಂಡಿದ್ದಾರೆ ಅಲ್ಲಿ. ಇವಾಗ ತೋಟ ಒಳಗಡೆ ಎಲ್ಲ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ. ಇಲ್ಲೊಂದಷ್ಟು ಏಲಕ್ಕಿ ಬಾಳೆ, ಬಾಳೆ ಗಿಡಗಳು ತುಂಬಾ ಹಾಕಿದ್ದಾರೆ ನಮ್ಮಮ್ಮ. ನನಗೆ ಆಗಲೇ ಎಷ್ಟು ಬಾಳೆಕಾಯಿ ಬಿಡ್ತೋ ಇದರಲ್ಲಿ, ಎಷ್ಟೊಂದು ನನಗೂ ಕೂಡ ಕೊಟ್ಟು ಕಳಿಸಿದ್ರು ಮೊಮ್ಮಕ್ಕಳಿಗೆ ತಿನ್ಸೋದಕ್ಕೆ. ಅವ್ರು ಕಾಯಿ ಇರುವಾಗ ಬೆಳೆದಿದೆ ಅಂದ್ಕೂಡಲೇ ಅದನ್ನು ಕಿತ್ತು ಕೊಟ್ಟು ಕಳಿಸ್ತಾರೆ. ನಾನು ಅದನ್ನು ಮನೆಯಲ್ಲಿ ಮುಚ್ಚಿ ಇಡ್ತೀನಿ, ಅದು ಹಣ್ಣಾದ ನಂತರ ಅದನ್ನು ನಾವು ತಿಂತೀವಿ.
ಫುಲ್ಲು ಏಲಕ್ಕಿನೇ ಇರೋದು. ಇಲ್ಲೊಂದು ಕಬ್ಬು ಕೂಡ ನೆಟ್ಟಿದ್ದಾರೆ, ಒಂದೇ ಒಂದು ಕಬ್ಬು ನೋಡಿ. ಇದಾಗಲೇ ಎರಡು ಸಲ ಕಡ್ದಿದ್ದಾರೆ, ಮತ್ತು ಇದು ಬೆಳೀತಾ ಇದೆ. ಇಲ್ಲೊಂದು ಚೇಪೆಕಾಯಿ ಗಿಡ ಇದೆ, ಇಲ್ಲೊಂದು ಪಪ್ಪಾಯ ಇದೆ ನೋಡಿ. ಇಲ್ಲೆಲ್ಲ ನಮ್ಮಮ್ಮ ಬದನೆಕಾಯಿನೇ ಜಾಸ್ತಿ ಹಾಕಿದ್ದಾರೆ ನೋಡಿ. ಇಲ್ಲೆಲ್ಲ ಲೈನಾಗ ಹಾಕಿದ್ದಾರೆ ಬದನೆಕಾಯಿ ನೋಡಿ. ಇಲ್ಲೊಂದಷ್ಟು ಬಾಳೆ ಗಿಡಗಳಿದೆ, ಎಲ್ಲ ಕೂಡ ಏಲಕ್ಕಿನೇ. ಅದ್ರ ಮಧ್ಯದಲ್ಲಿ ನೋಡಿ ಅಡಿಕೆ ಗಿಡ ಕೂಡ ಹಾಕಿದ್ದೀವಿ. ಸೈಡಲ್ಲಿ ಎಲ್ಲ ಹಾಕಿರೋದು ಅಡಿಕೆನ, ಒಂದು ಐದಾರು ಅಡಿಕೆ ಗಿಡ ಇದೆ ಅಷ್ಟೇ. ಇನ್ನು ನೆಕ್ಸ್ಟು ತಂದು ಹಾಕಬೇಕು ಎಲ್ಲ, ಜಾಸ್ತಿ ಇನ್ನೂ ತೆಂಗಿನ ಮರಗಳೇ ಹಾಕಿರೋದು. ಬನ್ನಿ ಒಳಗಡೆ ಇನ್ನೂ ಏನೇನು ಗಿಡಗಳಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲೂ ಕೂಡ ಏನೂ ಹಾಕಿದ್ದಾರೆ ನಮ್ಮಮ್ಮ, ಇದು ಏನು ಅಂತಲೇ ಗೊತ್ತಿಲ್ಲ. ಅವರು ಜೊತೆಯಲ್ಲಿ ಬಂದಿದ್ರೆ ಕೇಳ್ಬೋದಿತ್ತು ಏನೇನು ಹಾಕಿದ್ದಾರೆ ಅಂತ. ಸೊ ಇದು ಮೋಸ್ಟ್ಲಿ ಶುಂಠಿ ಇರಬೇಕು ಅಂತ ಅಂದ್ಕೊಳ್ತೀನಿ ನಾನು. ನನಗೆ ಗೊತ್ತಿಲ್ಲ ಅವ್ರು ಏನು ಹಾಕಿದ್ದಾರೆ ಇಲ್ಲಿ ಅಂತ. ಇವಾಗ ರೀಸೆಂಟಾಗಿ ಹಾಕಿರೋದು. ನೆಕ್ಸ್ಟು ನೋಡಿ ಅಲ್ಲೊಂದು ಟೊಮೊಟೊ ಕೂಡ ಹಾಕಿದ್ದಾರೆ, ಟೊಮೊಟೊ ಬಿಟ್ಟಿದೆ. ಇಲ್ಲೆಲ್ಲ ಅರಿಶಿನ ಹಾಕಿದ್ದಾರೆ ನೋಡಿ, ಇದೆಲ್ಲ ಫುಲ್ ಅರಿಶಿನ ನೋಡಿ. ಅಲ್ಲಿವರೆಗೂ ಲೈನಾಗಿ ಮಮ್ಮಿ ಅರಿಶಿನ ಹಾಕಿದ್ದಾರೆ. ಮತ್ತು ಇಲ್ಲೂ ಕೂಡ ನೋಡಿ ಒಂದು ಬಟರ್ ಫ್ರೂಟ್, ಇಲ್ಲೊಂದು ಬಟರ್ ಫ್ರೂಟ್ ಇದೆ. ಮತ್ತು ಅಯ್ಯೋ ನಾನು ನೋಡಿ ತುಳ್ದೇ ಬಿಡ್ತಿದ್ದೆ, ನಾನೇನೋ ಹುಲ್ಲು ಅಂತ ಅಂದ್ಕೊಂಡಿದ್ದೆ. ಇದು ಹುಲ್ಲಲ್ಲ, ಕೊತ್ತಂಬರಿ ಸೊಪ್ಪು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಕೊತ್ತಂಬರಿ ಸೊಪ್ಪು. ಈಗ ತುಳ್ಕೊಂಡು ಹೋಗಿದ್ರೆ ನಾನು ನಮ್ಮಮ್ಮ ಹತ್ರ ಬೈಸ್ಕೋಬೇಕಾಗಿತ್ತು, ನೋಡ್ದೇ ತುಳ್ಕೊಂಡು ಹೋಗ್ತಾ ಇದ್ದೆ. ಸೊ ಅವ್ರು ಇಲ್ಲಿ ಹಾಕಿರೋದು ಗೊತ್ತಾಗಲೇ ಇಲ್ಲ. ತುಂಬ ಏನೇನೋ ಹಾಕಿದ್ದಾರೆ ಎಲ್ಲ, ಇವಾಗ ಸ್ವಲ್ಪ ಸ್ವಲ್ಪ ಬರ್ತಾ ಇರೋದು. ಕೆಲವೊಂದು ಅಡಿಕೆ ಕೂಡ ಹಾಕಿದ್ದಾರೆ, ಬನ್ನಿ ಇನ್ನೂ ಏನೇನೋ ಇದೆ ತೋರಿಸ್ತೀನಿ ನಾನು. ಅಲ್ಲೊಂದು ಬಟರ್ ಫ್ರೂಟ್ ಹಾಕಿದ್ದಾರೆ, ಮತ್ತು ನೋಡಿ ಚೇಪೆಕಾಯಿ ಗಿಡನೋ ಏನೋ ಇದೆ ಇನ್ನೊಂದು ಗಿಡ, ಇಲ್ಲೊಂದು ಬಟರ್ ಫ್ರೂಟ್. ಬನ್ನಿ ಆಗಿರಲಿ ಲೈನಾಗಿ ಏನೇನು ಗಿಡಗಳು ಹಾಕಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಬಂದುಬಿಟ್ಟು ಹಳಸ್ಲೆಣ್ಣ ಗಿಡ, ಚಾಕ್ ಫ್ರೂಟ್ ಅದ್ರದ್ದೇನೋ ಹಾಕಿದ್ದಾರೆ. ಇದು ಅದೇನೆ ಹಳಸ್ಲೆಣ್ಣು ಬಿಡಿದ ಮೇಲೆ ಗೊತ್ತಾಗುತ್ತೆ ಹಳಸ್ಲೆಣ್ಣದಿದು ಹಲಸಿನ ಹಣ್ಣು, ಅದ್ರ ಗಿಡ ಹಾಕಿದ್ದಾರೆ. ನೆಕ್ಸ್ಟು ಇದು ನಿಂಬೆಹಣ್ಣು, ನಿಂಬೆಹಣ್ಣಿನ ಗಿಡ ಹಾಕಿದ್ದಾರೆ. ಇಷ್ಟು ದೊಡ್ಡ ಗಿಡ ಆಗಿದೆ, ಇನ್ನೂ ಕೂಡ ನಿಂಬೆಹಣ್ಣು ಬಿಟ್ಟಿಲ್ಲ, ನೋಡೋಣ ಇದು ಯಾವಾಗ ನಿಂಬೆಹಣ್ಣು ಬಿಡುತ್ತೆ ಅಂತ. ಮತ್ತು ಇಲ್ಲೊಂದು ಮರಗೆಣಸು, ಮರಗೆಣಸು ಅಲ್ಲೊಂದು ಹಾಕಿದ್ದಾರೆ, ಇಲ್ಲೊಂದು ಕೂಡ ಮರಗೆಣಸು, ಇಲ್ಲೊಂದು ಗಿಡ ಹಾಕಿದ್ದಾರೆ ನೋಡಿ. ಬಟ್ ಇದು ಫುಲ್ಲು ಹುಳ ತಿಂದಿದೆ, ಏನು ಗಿಡ ಇದು ಅಂತ ಗೊತ್ತಾಗ್ತಾ ಇಲ್ಲ. ಚೇಪೆಕಾಯಿ ಗಿಡನೋ ಏನು ಗಿಡನೋ ಗೊತ್ತಿಲ್ಲ. ಇದು ದಾಳಿಂಬೆ ಗಿಡ ನೋಡಿ, ಒಂದು ಎರಡು ಮೂರು ಕಡೆ ಹೂವು ಬಿಟ್ಟಿದೆ ನೋಡಿ. ನಮ್ಮ ಅಲ್ಲಿ ಕಾಯಿ ಬಿಡುತ್ತೆ ಅಂತಾನೇನೋ ಕವರ್ ಕಟ್ಟಿದ್ದಾರೆ. ಇದು ದಾಳಿಂಬ್ರೆ ಪೊಮೊಗ್ರೆನೇಟ್, ಅದ್ರ ಗಿಡ ಹಾಕಿದ್ದಾರೆ. ಮತ್ತು ನೆಕ್ಸ್ಟ್ ಬಂತು ಅಂದರೆ ಇದು ಮೋಸಂಬಿ ಗಿಡ ಇರಬೇಕು, ಮೋಸಂಬಿ ಗಿಡನೋ ಇಲ್ಲ ಕಿರ್ಲಿಕಾಯಿ ಅಂತ ಹೇಳ್ತಾರಲ್ಲೋ ಅದ್ರ ಗಿಡನೋ ಗೊತ್ತಿಲ್ಲ. ಇದ್ರ ಪಕ್ಕದಲ್ಲಿ ಪಪ್ಪಾಯ ಗಿಡ ಇದೆ, ತುಂಬ ಸಲ ಪಪ್ಪಾಯ ಕೊಟ್ಟು ಕಳಿಸಿದ್ರು. ಸೊ ಹಾಗಾಗಿ ಪಪ್ಪಾಯ ಇದ್ರೆ ಈಗ ಇಲ್ಲ ಖಾಲಿಯಾಗಿದೆ, ಇನ್ನು ನೆಕ್ಸ್ಟ್ ಪಪ್ಪಾಯ ಬಿಡುವಾಗ ಪಪ್ಪಾಯ ಕೊಟ್ಟು ಕಳಿಸ್ತಾರೆ. ಇಲ್ಲೆಲ್ಲ ಅಡಿಕೆ ಗಿಡಗಳು ಇವಾಗ ತಂದು ಹಾಕಿದ್ದಾರೆ ಎಲ್ಲ. ನಮ್ಮಮ್ಮದು ಅಕ್ಕ ಕೊಟ್ಟು ಕಳಿಸಿದ್ರು, ಅವ್ರು ಕೊಟ್ಟಿರೋದನ್ನ ತಂದು ಹಾಕಿದ್ದಾರೆ. ಇದು ಕೂಡ ಮರಗೆಣಸು ನೋಡಿ, ಇಲ್ಲೂ ಕೂಡ ಅದು ಅಲ್ಲ ಅಡಿಕೆ ಮರ, ಅದು ಕೂಡ ಅಡಿಕೆ ಹಾಕಿರೋದು ಅಲ್ಲಲ್ಲ ತೆಂಗಿನ ಮರ ಅದು. ಇದು ತೆಂಗಿನ ಮರ, ಅಲ್ಲೊಂದು ಹಾಕಿದ್ದಾರೆ ಅದು ಕೂಡ ತೆಂಗಿನ ಮರ. ಇದ್ರ ಮಧ್ಯದಲ್ಲಿ ಹಾಕಿರೋದೇನೋ ಮಾವಿನಹಣ್ಣು ಮರ ಇರಬೇಕು, ಆ ಕಡೆ ಇರೋದು ಚೀಪೆಕಾಯಿ ಮರ, ಚೀಪೆಕಾಯಿ ಗಿಡ ಹಾಕಿದ್ದಾರೆ ಆ ಕಡೆ. ಮರ ಮಾವಿನಕಾಯಿ ಚೀಪೆಕಾಯಿ ಚೇಪೆಕಾಯಿ ಇಲ್ಲೊಂದು ಹಾಕಿದ್ದಾರೆ ನೋಡಿ. ಚೇಪೆಕಾಯಿ ದೊಡ್ಡದಾಗಿದೆ, ಇನ್ನೂ ಕೂಡ ಕಾಯಿ ಬಿಟ್ಟಿಲ್ಲ. ಯಾಕೆ ಇದು ಕಾಯಿ ಬಿಟ್ಟಿಲ್ಲ, ಈಗ ಸೀಸನ್ ಅಲ್ವಾ, ಕಾಯಿ ಬಿಡಬೇಕಿತ್ತು ಬಿಟ್ಟಿಲ್ಲ, ಬಿಡುತ್ತೆ ನಾವು ನೋಡೋಣ. ಇಲ್ಲೊಂದು ಮತ್ತೆ ಹಲಸಲೆ ಹಣ್ಣಿನ ಗಿಡ ಹಾಕಿದ್ದಾರೆ, ಹಲಸಿನ ಹಣ್ಣಿನ ಗಿಡ. ಇನ್ನು ಮತ್ತೆ ಇದೆಲ್ಲ ತೆಂಗಿನ ಮರಗಳು ಇವಾಗ ಹಾಕಿರೋದು, ಎಲ್ಲ ಇಷ್ಟು ದೊಡ್ಡದಾಗಿದೆ. ನೆಕ್ಸ್ಟು ಕಾಯಿ ಬಿಡಬೇಕು. ಇನ್ನು ಉಳಿದಿದ್ದ ಜಾಗ ಇದೆ ಆ ಕಡೆ, ಅಲ್ಲಿ ಕೂಡ ನೋಡಿ ಲೈನಾಗಿ ತೆಂಗಿನ ಮರಗಳನ್ನ ಹಾಕಿದ್ದಾರೆ, ಅಲ್ಲೊಂದು ಸ್ವಲ್ಪ ಹಾಕಿದ್ದಾರೆ ನೋಡಿ. ಇದು ಎಲ್ಲ ಇವಾಗ ಮಧ್ಯದಲ್ಲಿ ಹಾಕಿದ್ದಾರೆ ತೆಂಗಿನ ಮರಗಳು, ಇನ್ನೆಲ್ಲ ದೊಡ್ಡದಾಗಬೇಕು.
ತೆಂಗಿನಕಾಯಿದೆ ಜಾಸ್ತಿ ಹಾಕಿರೋದು, ಯಾಕೆಂದರೆ ಇಲ್ಲೇನೋ ಕೃಷಿ ಮಾಡೋಕ್ಕಾಗಲ್ಲ ಇವಾಗ ಅವ್ರ ಕೈನಲ್ಲಿ, ಹಾಗಾಗಿ ತೆಂಗಿನ ಮರಗಳನ್ನ ಜಾಸ್ತಿ ಹಾಕಿದ್ದಾರೆ. ನೋಡಿ ಇದೆಲ್ಲ ಇವಾಗ ಫುಲ್ಲು ತೆಂಗಿನ ಮರಗಳೇ ಹಾಕಿರೋದು. ಇದು ಗದ್ದೆ ಅಂತಾರಲ್ವ, ಅದು ಇಲ್ಲಿ ರಾಗಿ ಭತ್ತ ಅದೇನಾದರೂ ಬೆಳಿಬೋದಿತ್ತು, ಸೊ ಏನು ಬೆಳೀತಾ ಇಲ್ಲಲ್ವಾ, ಹಾಗಾಗಿ ಎಲ್ಲ ಕಡೆಯೂ ಬರೀ ತೆಂಗಿನ ಮರಗಳನ್ನ ಹಾಕಿದ್ದಾರೆ. ತೆಂಗಿನಕಾಯಿಗಳಾದರೆ ಬಿಡ್ತಾ ಇರುತ್ತೆ 6-6 ತಿಂಗಳಿಗೊಂದ್ಸಲ ಎಲ್ಲ, ಸೊ ಅದನ್ನು ಕೆಜಿಗಟ್ಟಲೆ ಮಾರ್ಕೋಬೋದು. ಈಗ ನೋಡಿ ಮನೆ ಹಿಂದೆಗಡೆ ಈ ರೀತಿ ಇದೆ. ಈಗ ಮಳೆ ಜಾಸ್ತಿ ಆದ ಕಾರಣ ಮಳೆಯಲ್ಲಿ ಎಲ್ಲ ಏನಿದು ಹುಲ್ಲು ಬೆಳ್ಕೊಂಡಿದೆ, ಅಂದರೆ ಕಸ ಎಲ್ಲ ಬೆಳ್ಕೊಂಡಿದೆ. ಇದನ್ನೆಲ್ಲ ಇನ್ನೂ ತೆಗೆಸು ಕ್ಲೀನ್ ಮಾಡಿಸ್ಬೇಕು. ಸೊ ಸದ್ಯಕ್ಕೆ ಇವಾಗ ಇರಲಿ, ಮಳೆ ನಿಂತ ನಂತರ ಇದನ್ನೆಲ್ಲ ಕ್ಲೀನ್ ಮಾಡಿಸಿದ್ರೆ ಉಳಿದಿರೋಂಥ ಜಾಗದಲ್ಲಿ ಸೊಪ್ಪು ಈ ಥರ ಏನಾದರೂ ಹಾಕೋಬೋದು. ಸೊಪ್ಪೆಲ್ಲ ಹಾಕ್ತಿದ್ದಾರೆ ನಮ್ಮಮ್ಮ, ಬಟ್ ಅದೇ ಕ್ಲೀನ್ ಮಾಡಬೇಕಲ್ವಾ, ಅದಕ್ಕೆ ಸ್ವಲ್ಪ ಸ್ವಲ್ಪ ಜಾಗನ ಕ್ಲೀನ್ ಮಾಡಿಕೊಂಡು ಸೊಪ್ಪನ್ನೆಲ್ಲ ಹಾಕ್ತಿದ್ದಾರೆ. ಅದನ್ನು ಕೂಡ ಕೊಟ್ಟು ಕಳಿಸಿದ್ರು ನನಗೆ, ಮೆಂತ್ಯ ಸೊಪ್ಪು ಮತ್ತು ಚಿಲ್ಕೀರೆ ಸೊಪ್ಪು ಈ ಥರ ಇದೆಯಲ್ವ, ಅದನ್ನೆಲ್ಲ ಕೂಡ ಹಾಕಿ ಹಾಕಿ ನಮ್ಮಮ್ಮ ನನಗೆ ಕೊಟ್ಟು ಕಳಿಸ್ತಾರೆ. ಇವಾಗ ಇಷ್ಟು ಇದು ಕೂಡ ತೋಟ. ಹೇಗಿದೆ ನಮ್ಮ ತೋಟ ನೋಡಿ, ಬನ್ನಿ ಇವಾಗ ಮನೆ ಹತ್ರ ಹೋಗೋಣ. ತೋಟ ಎಲ್ಲ ನೋಡಿದಾಯಿತು ಏನೇನಿದೆ ಅಂತ ತೋರಿಸ್ದೆ ಅಲ್ವಾ, ಬನ್ನಿ ಇವಾಗ ಮನೆಗೆ ಹೋಗೋಣ. ಮನೆ ಹತ್ರ ಬಂದೆ, ನನ್ನ ಮಗ ಆಟ ಆಡ್ತಾ ಇದ್ದಾನೆ ನೋಡಿ ಈ ಮನೆಯಲ್ಲಿ. ನೋಡಿ ನಮ್ಮ ಹಸ್ಬೆಂಡು ತಂದೂರಿ ತಿಂತಾ ಇದ್ದಾರೆ, ನನ್ನ ತಮ್ಮ ತಂದೂರಿ ಮಾಡಿಕೊಟ್ಟಿದ್ದಾನೆ, ಅದನ್ನು ಕುತ್ಕೊಂಡು ಅವರು ತಿಂತಾ ಇದ್ದಾರೆ. ನೋಡಿ ಸೂಪರಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಬನ್ನಿ ಯಾವ ರೀತಿ ಮಾಡ್ತಾ ಇದೆ ಅಂತ ಅವನು ತೋರಿಸ್ತೀನಿ. ನೋಡಿ ಡಬ್ಬ ಎಲ್ಲ ಇಟ್ಕೊಂಡು ಅವನು ತಂದೂರಿ ಮಾಡಿ ಕೊಡ್ತಾ ಇದ್ದಾನೆ. ನಾವು ಇಲ್ಲಿ ಕುತ್ಕೊಂಡು ತಿಂತಾ ಇದ್ವಿ. ನೋಡಿ ನನ್ನ ಮಗಳು ಉಯ್ಯಾಲೆ ಆಡ್ತಾ ಇದ್ದಾಳೆ. ಸೊ ಯಾವಾಗ ಬಂದರೂ ಈ ಉಯ್ಯಾಲೆ ಮೇಲೇ ಕುತ್ಕೊಂಡು ಉಯ್ಯಾಲೆ ಆಡೋದು, ಅವರಿಗೆ ಅಂತಲೇ ಕಟ್ಟಿರುವಂಥ ಉಯ್ಯಾಲೆ ಇದು. ನಾನು ಅವನಿಗೆ ಅಂತ ಏನೋ ತೊಗೊಂಡು ಬಂದಿದ್ದೀನಿ, ಸೊ ಬರಬೇಕಾದ್ರೆ ಸುಮ್ಮನೆ ಬರಬಾರ್ದಲ್ಲ, ಸೊ ಅವನಿಗೆ ಅಂತ ಅವ್ನು ಗಿಫ್ಟ್ ತೊಗೊಂಬಂದಿದ್ದೀನಿ. ನೋಡಿ ಏನು ತೊಗೊಂಬಂದಿದ್ದೀನಿ, ಅವನಿಗೆ ಊಟ ತಿನ್ನೋದಕ್ಕೆ ಪಾತ್ರೆ ಮತ್ತು ಒಂದು ಬೆಲ್ಟು, ಒಂದು 5-6 ತಿಂಗಳು ಇರಲಿ ಇದು, ನಂತರ ಸ್ವಲ್ಪ ಚೈನ್ ತೊಗೊಳೋಣ ಅಂತೇಳಿ ಇವಾಗ ತೊಗೊಂಬಂದಿದ್ದೀನಿ. ಸೊ ನಮ್ಮಂತೆ ಅಲ್ವಾ, ಸೊ ಜೀವ ಇರೋವಂಥ ಪ್ರಾಣಿ, ಅವನನ್ನು ಕೂಡ ನಾವು ನೀಟಾಗಿ ಇಟ್ಕೋಬೇಕು. ಅವನಿಗೋಸ್ಕರ ಒಂದು ಪಾತ್ರೆ ಕ್ಯೂಟಾಗಿರ್ಬೋದು ಪಾತ್ರೆ ಫುಡ್ ತಿನ್ನೋದಕ್ಕೆ. ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ತೋಟ ಹೇಗಿದೆ ಅಂತ, ಮತ್ತು ನಮ್ಮ ಲಿಯೋ ಕೂಡ ನೋಡಿದ್ರಲ್ಲ ಹೇಗಿದ್ದಾನೆ ಅಂತೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಹಾಕೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.